ಧನುಸ್ಸು ರಾಶಿ, ಮನೆಯಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಬರುತ್ತೆ, ಇದು ಬೇಸರವನ್ನು ತರುತ್ತೆ. ಹಾಗಾಗಿ ಅನಗತ್ಯವಾದಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಭಿನ್ನಾಭಿಪ್ರಾಯ ಹುಟ್ಟುಹಾಕೋದಕ್ಕಿಂತ ಹೊಂದಿಕೊಂಡು ಹೋಗ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ಕಾಣುವಂಥದ್ದು. ಪ್ರೇಮ ವ್ಯವಹಾರ ಈ ದಿವಸ ಬಹಳ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಜಾಗ್ರತೆಯನ್ನು ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾಗುತ್ತೆ, ಸ್ವಲ್ಪ ಸಂಕಟವನ್ನು ಪಡ್ತೀರಿ. ಆದ್ದರಿಂದ ಮುಂಚಿತವಾಗಿ ತಿಳಿದು ಆಹಾರ ಸೇವನೆಯ ಬಗ್ಗೆ ನಿಮ್ಮ ಗಮನವಿರಲಿ. ಉತ್ತಮವಾದಂತಹ ವಾತಾವರಣವನ್ನು ಕಲ್ಪನೆ ಮಾಡಿಕೊಳ್ಳಿ. ಎಲ್ಲವೂ ಕೂಡ ನಮ್ಮ ಪಾಲಿಗೆ ಚೆನ್ನಾಗಿಲ್ಲ ಅಂತ ಹೇಳೋ ಬದಲು ಇರತಕ್ಕಂತಹ ಅಂಶಗಳನ್ನು ನಮ್ಮ ಪಾಲಿಗೆ ಒಳಿತಾಗಿ ನಾವು ಪರಿವರ್ತನೆ ಮಾಡಿದಾಗ ಆ ವಾತಾವರಣವೂ ಕೂಡ ಬಹಳ ಶುದ್ಧವಾಗತಕ್ಕಂಥದ್ದು. ಅನಗತ್ಯ ವಿಚಾರಗಳಲ್ಲಿ ತಲೆ ಹಾಕುವುದನ್ನು ನಿಲ್ಲಿಸಿಬಿಡಿ. ಆಗ ಮಾನಸಿಕವಾದಂತಹ ನೆಮ್ಮದಿ ತನ್ನಿಂದ ತಾನೇ ಬರುವಂಥದ್ದು. ನಿಮ್ಮ ಶಿಸ್ತು ನಿಮ್ಮನ್ನು ಕಾಪಾಡುತ್ತೆ, ಆದರೆ ನೀವು ಆ ಶಿಸ್ತನ್ನು ಇಟ್ಕೊಳ್ಬೇಕು. ಅದನ್ನು ದಾಟಿ ಅದನ್ನು ಮೀರಿ ವರ್ತನೆಯನ್ನು ಮಾಡಿದಾಗ ಅದೂ ಕೂಡ ನಿಮಗೆ ರಕ್ಷಣೆಯನ್ನಾಗಲಿ ಗೌರವವನ್ನಾಗಲಿ ಕೊಡುವುದಿಲ್ಲ ಅಂತ ಹೇಳಿ ಅದರ ಅರ್ಥ. ಶಿಸ್ತುಬದ್ಧವಾದಂತಹ ಜೀವನ ಗೌರವವನ್ನು ತಂದುಕೊಡುವಂಥದ್ದು. ದುರ್ಗಾದೇವಿಯ ಆರಾಧನೆಯನ್ನು ಮಾಡಲಿ. ಎಲ್ಲವೂ ಕೂಡ ಅಷ್ಟಕಷ್ಟಗಳು ದೂರವಾಗಿ ಶುಭವಾಗಲಿ. ಮಕರ ರಾಶಿ, ಯಾವುದೇ ಕೆಲಸದಲ್ಲಿ ಆಡಂಬರಗಳು ಬೇಡ, ತೋರಿಕೆಯ ಕೆಲಸ ಬೇಡ. ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡಿ ಯಶಸ್ಸನ್ನು ಕಾಣಬಹುದು. ಯಾವಾಗ ನಮ್ಮ ಮನಸ್ಸು ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂತಹ ವಿವೇಚನೆಯನ್ನು ಮಾಡಿ ಉತ್ತಮವಾದಂತಹ ಕೆಲಸಗಳಿಗೆ ಪ್ರಚೋದನೆಯನ್ನು ಮಾಡುತ್ತೋ ಆ ಕೆಲಸ ಗೌರವವನ್ನು ತಂದುಕೊಡ್ತಕ್ಕಂಥದ್ದು. ಸ್ವಯಂ ಪ್ರಜ್ಞೆಯಿಂದಲೇ ಕೆಲಸವನ್ನು ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದು ಸರಿಯಾದಂತಹ ತೀರ್ಮಾನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೋ ಅದೇ ಕೆಲಸವನ್ನು ಮಾಡಿ ಯಶಸ್ಸಿದೆ. ಸ್ನೇಹಿತರಿಂದ ಸಹಾಯವಾಗುತ್ತೆ, ಅದು ನಿಮಗೆ ಅನುಕೂಲವನ್ನು ಕೂಡ ಮಾಡಿಕೊಡುವಂಥದ್ದು. ಉದ್ಯೋಗಿಗಳಿಗೆ ಸ್ವಲ್ಪ ಒತ್ತಡದ ಸಮಯ, ಯಾಕೆ ಅಂತಂದರೆ ಕೆಲಸಗಳು ಬಹಳ ನಿಮಗೆ ಕಾಡಬಹುದು. ಅಂತಹ ಕೆಲಸಗಳನ್ನು ಇವತ್ತೇ ಈ ದಿವಸದ ಕೆಲಸವನ್ನು ಈ ಕ್ಷಣವೇ ಮುಗಿಸಬೇಕಾದಂತಹ ಒತ್ತಡ ನಿಮ್ಮ ಮೇಲೆ ಇರುವಂಥದ್ದು. ಉತ್ತಮರ ಸಾಧಕರ ಬಗ್ಗೆ ಓದಿ ತಿಳ್ಕೊಳ್ಳಿ. ಯಾವ ವ್ಯಕ್ತಿ ತಾನು ಸಾಧನೆಯನ್ನು ಮಾಡಿದಾನೋ ಅವನ ಜೀವನ ಶೈಲಿ, ಜೀವನ ಚರಿತ್ರೆ ಹೇಗಿದೆ ಅಂತ ಹೇಳಿ ತಿಳಿದಾಗ ನಮ್ಮ ಉದ್ಯೋಗದಲ್ಲಿ ನಮ್ಮ ವೃತ್ತಿಯಲ್ಲಿ ನಾವು ಮಾಡತಕ್ಕಂತಹ ಕರ್ತವ್ಯದಲ್ಲಿ ನಮಗೊಂದು ಸ್ಫೂರ್ತಿ ಬರ್ತಕ್ಕಂಥದ್ದು. ಅಂತಹ ಸ್ಫೂರ್ತಿಯ ಅವಶ್ಯಕತೆ ಈ ದಿವಸ ನಿಮಗೆ ಇರುವಂಥದ್ದು. ನಿಮ್ಮ ತನವನ್ನು ಬಿಟ್ಟು ಸ್ವಲ್ಪ ಬದಲಾದರೆ ನಿಮಗೆ ಶುಭ ಇದೆ. ನಾನು ಹೀಗೇ ಇರೋದು, ನಾನು ಯಾವ ರೀತಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಹಠ ಮಾಡಿದರೆ ಅದು ನಿಮಗೆ ಹಿನ್ನಡೆಯನ್ನೇ ಉಂಟು ಮಾಡುತ್ತೆ ಹೊರತು ಯಾವ ಶುಭವೂ ಕೂಡ ಅಲ್ಲಿರೋದಿಲ್ಲ. ಆದ್ದರಿಂದ ನಿಮ್ಮ ತನವನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಅಂತಕ್ಕಂಥದ್ದು. ಇಷ್ಟದೇವತಾ ಆರಾಧನೆಯನ್ನು ಮಾಡಿ ಆ ಭಗವದ್ ಅನುಗ್ರಹದಿಂದ ನಿಮಗೆಲ್ಲವೂ ಕೂಡ ಒಳಿತಾಗಿ ಶುಭವಾಗಿ. ಕುಂಭರಾಶಿ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಚಟುವಟಿಕೆ, ಅವರ ನಡತೆ ವರ್ತನೆಗಳಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಮಕ್ಕಳು ಬಹಳ ಯಶಸ್ಸನ್ನು ಕಾಣ್ತಾ ಇರ್ತಾರೆ, ಅದನ್ನು ನೋಡಿ ಕೇಳಿ ನಿಮಗೆ ಸಮಾಧಾನವಾಗುತ್ತೆ. ನೀವು ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗ, ನೌಕರಿ ಎಲ್ಲವುದರಲ್ಲೂ ಕೂಡ ಸಾಧಾರಣವಾದಂತಹ ಪ್ರಗತಿಯನ್ನು ಕಾಣ್ತೀರಿ. ಇದೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಸಮಯ ಹೇಗೆ ಹೋಯಿತು ಅಂತ ಹೇಳಿ ಗೊತ್ತಾಗದೆ ಇರತಕ್ಕಂತಹ ದಿವಸ ಅಂದರೆ ಯಾವುದೋ ಒಂದು ರೀತಿಯ ನಿಮ್ಮ ಜೀವನ ಮಟ್ಟಕ್ಕನುಗುಣವಾದಂತಹ ಸಂತೋಷದಲ್ಲಿ ನೀವಿರ್ತೀರಿ. ಆದ್ದರಿಂದ ಸಮಯವನ್ನು ಕಳೆದಿದ್ದು ಗೊತ್ತಾಗೋದಿಲ್ಲ. ವಿವಾಹ ವಿಚಾರದಲ್ಲಿ ಆನಂದವಾಗುತ್ತೆ. ಮನೆಯಲ್ಲಿ ಮದುವೆಯ ಸಡಗರ ಸಂಭ್ರಮ, ಆ ಮಾತುಕತೆ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಮನೆಯ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರ ದೊರಕತಕ್ಕಂತಹ ದಿವಸ. ಎಷ್ಟೋ ದಿವಸಗಳಿಂದ ಕೆಲವು ವಿಚಾರಗಳು ಸಮಸ್ಯೆಯಾಗಿರುತ್ತೆ, ಅದು ಈ ದಿವಸ ತಿಳಿಯಾಗಿ ಮನಸ್ಸಿಗೆ ಸಮಾಧಾನವನ್ನು ಕೊಡತಕ್ಕಂಥದ್ದು. ಬೇಕು ಬೇಡಗಳ ವಿಚಾರದಲ್ಲಿ ಮನೆಯಲ್ಲಿ ಏಕಾಭಿಪ್ರಾಯ ಇರುತ್ತೆ, ಅದೂ ಕೂಡ ನಿಮಗೆ ಖುಷಿಯನ್ನು ಕೊಡುತ್ತೆ. ಯಾಕೆ ಅಂತಂದರೆ ಯಾವುದೋ ಒಂದು ವಿಷಯವನ್ನು, ಒಂದು ವಸ್ತುವನ್ನು ಮನೆಯಲ್ಲಿ ನಾಲ್ಕು ಜನ ಇದ್ದು ಇದು ಬೇಡ ಇದು ಬೇಕು ಅಂತ ಹೇಳಿ ವಾದವನ್ನು ಮಾಡ್ತಾ ಇದ್ದರೆ
ನಿರ್ಧಾರವನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ದಿವಸ ಎಲ್ಲರ ಅಭಿಪ್ರಾಯವೂ ಕೂಡ ಒಂದೇ ರೀತಿಯಾಗಿದ್ದು ಅದೂ ಕೂಡ ನಿಮಗೆ ಖುಷಿಯನ್ನು ಕೊಡತಕ್ಕಂತಹದ್ದು. ಪಾರ್ವತೀದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ವಿವಾಹ ಮಂಗಳ ಕಾರ್ಯ ಶುಭಪ್ರದವಾಗಲಿ. ಕೊನೆಯದಾಗಿ ಮೀನರಾಶಿ, ಯಾರು ನಿಮಗೆ ಅಹಿತವನ್ನು ಬಯಸ್ತಾರೋ, ಕೆಟ್ಟದ್ದನ್ನು ಬಯಸ್ತಾರೋ ಅಂಥವ್ರನ್ನ ಭೇಟಿ ಮಾಡ್ತಕ್ಕಂತಹ ದಿವಸ. ವಿಚಿತ್ರ ಇದು. ಯಾಕೆ ಅಂತಂದರೆ ಆ ವ್ಯಕ್ತಿಯಿಂದ ನಮಗೆ ಅನುಕೂಲ ಆಗೋದಿಲ್ಲ, ತೊಂದರೆನೇ ಅಂತ ಹೇಳಿ ಗೊತ್ತಿರುತ್ತೆ. ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಅದೇ ವ್ಯಕ್ತಿಯನ್ನು ಭೇಟಿ ಮಾಡಬೇಕಾದಂತಹ ಪರಿಸ್ಥಿತಿ, ವಾತಾವರಣ ಅಲ್ಲಿ ಏರ್ಪಾಟಾಗುವಂಥದ್ದು. ನಿಮ್ಮ ಗುರಿಯ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ. ಯಾವ ಕೆಲಸವನ್ನು, ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಾನು ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಅದರ ಬಗ್ಗೆ ಮಾತ್ರ ಗಮನ ಇದ್ದಾಗ ಯಾರೂ ಕೂಡ ನಿಮ್ಮನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಸಮಯಕ್ಕೆ ಆದ್ಯತೆಯನ್ನು ನೀಡಿ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಹೇಳಿದಂತಹ ಸಮಯಕ್ಕೆ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಯನ್ನು ಪೂರ್ಣ ಮಾಡಿ ಧನಾತ್ಮಕವಾದಂತಹ ಫಲಿತಾಂಶಕ್ಕೆ, ಅಂದರೆ ಆ ಅಂಶ ನಿಮ್ಮದಾಗೋದಕ್ಕೆ ಯಾರು ನಿಮಗೆ ಬೇಕು, ಈ ವ್ಯಕ್ತಿ ಒಳ್ಳೆಯವನು ಅಂತ ಹೇಳಿ ಅಂದುಕೊಂಡಿರ್ತಿರೋ ಅವರಿಂದಲೇ ನಿಮಗೆ ಸಮಸ್ಯೆ ಆಗುತ್ತೆ. ಅವರೇ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡತಕ್ಕಂಥದ್ದಿದೆ. ಕೋಪ ಕಡಿಮೆ ಇರಲಿ, ಕೋಪ ಹೆಚ್ಚಾದರೆ ನಷ್ಟ ಇದೆ. ಸ್ವಲ್ಪ ಗಮನಹರಿಸಿ, ಮನೋವಿಕಾರ ಬೇಡ, ದೃಢವಾದಂತಹ ನಿರ್ಧಾರ ಇರಲಿ. ಯಾವುದೇ ರೀತಿ ಮಾನಸಿಕವಾಗಿ ನೀವು ವ್ಯತ್ಯಾಸವನ್ನು ಮಾಡಿಕೊಳ್ಳಬೇಡಿ, ದೃಢವಾದಂತಹ ನಿರ್ಧಾರವನ್ನು ಮಾಡಿ. ಶುಭ ಇದೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಮನಶ್ಚಾಂಚಲ್ಯ ದೂರವಾಗಿ ದೃಢ ನಿರ್ಧಾರ ತಗೊಳ್ಳೋದಕ್ಕೆ, ನಿಮ್ಮ ಮನಸ್ಸಿಗೆ ಸ್ಥೈರ್ಯ ಬರೋದಕ್ಕೆ ಅವಕಾಶವಾಗಿ ಶುಭವಾಗಿ.